प्रीति ना गेटे सुधी ಏನಿದ್ರೋ ನೀ ನನ್ನವಳು ನೀ ನನ್ನ ವಶದಲ್ಲಿ ನನ್ನ ಹೃದಯದ ವಶದಲ್ಲಿ ಯಾವಾಗಲೂ ಬಂಧಿ ಆಗಿರ್ತೀಯ ಯಾಕೋ ಇವಳ ಬಿಹೇವಿಯರ್ ಚೇಂಜ್ ಆದಾಗಿದೆ ಇವಳು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಏನಿರಬಹುದು ಏನು ಹೊರಡಲ್ವಾ ನನಗೆ ಲೇಟ್ ಆಗ್ತಿದೆ ಅಂತ ಹೇಳಿ ನೀನ್ ಲೇಟ್ ಆಗಿ ಹೊರಡ್ತಿದ್ಯಾ ಈಗೇನು ನಾನು ಇಲ್ಲಿಂದ ಹೊರಡಬೇಕಾ ಇಲ್ಲ ರಜಾ ಹಾಕು ಶಾಪಿಂಗ್ ಹೋಗೋಣ ಶನಾಯ ಕಿಂಡಲ್ ಮಾಡ್ತಿದ್ಯಾ ಮತ್ತೆ ನೀನ್ ಮಾಡ್ಲಿ ಬೆಳ್ಳಿಗೆಂದ ನಾನು ಬೆನ್ನ ಹತ್ತಿದ್ಯಾ ಹೊರಡು ಲೇಟ್ ಆಯ್ತು ಆದ್ರೆ ಒಂದ್ ಮಾತ್ರ ನಿಜ ನೀನ್ ಇಡೋ ಪ್ರತಿಯೊಂದು ಹೆಜ್ಜೆನು ನಿನ್ ಜೀವನನ ನಿರ್ಧಾರ ಮಾಡಬೇಕೇ ಹೊರತು ಇನ್ನೊಬ್ಬರ ಜೀವನನ ಹಾಳು ಮಾಡಬಾರದು ಆಯ್ತು ಮೇಡಂ ಬೆಳ್ಳಿಗೆ ಬೆಳ್ಳಿಗೆ ಶುಭಾಶಯ ಹೇಳಾಯ್ತಲ್ಲ ದಯವಿಟ್ಟು ಇಲ್ಲಿಂದ ಹೊರಡಿ ನನ್ ಮಗನಿಗೆ ಇಷ್ಟ ಅಂತಲೇ ನಾನು ರೊಟ್ಟಿ ಮಾಡಿವ್ನಿ ನೀವು ನನ್ನನ್ನು ಹಿಂಗ್ ರೇಗಿಸ್ತೀರಾ ಅಂತ ನನಗೆ ಗೊತ್ತು ಆದ್ರೆ ನಾನು ಏನ್ ಮಾಡ್ಲಿ ಅಲ್ಲ ಅಪ್ಪನ್ಗೂ ಮಗನ್ಗೂ ಒಂದೇ ತಿಂಡಿ ಇಷ್ಟ ಆದ್ರೆ ಅದಕ್ಕೆ ನಾನು ರೇಗಿಸೋದಾ ಆಯ್ತು ಬಿಡಿ ನಾನೇ ಒಪ್ಕೋತೀನಿ ನನ್ನ ಮಗನಿಗೂ ನಿಮ್ಮ ಮಗನಿಗೂ ಇಷ್ಟ ಅಂತಲೇ ನಾನು ಈ ತಿಂಡಿ ಮಾಡಿವ್ನಿ ಆಯ್ತಾ ಶುಭಮ್ಮ ತಿಂಡಿ ಕೊಡು ಸ್ವಲ್ಪ ಬೇಗ ಆ ಮಗ ಒಂದು ನಿಮಿಷ ಅತ್ತೆ ನಿಮ್ಮ ಮಗ ಅಲ್ಲ ನನ್ನ ಮಗ ಕೂಗ್ತವನೆ ತಿಂಡಿ ಮಾಡ್ಕೊಟ್ಬಿಟ್ಟು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಇಡ್ಲಾ ಅದು ಅತ್ತೆ ಫೋನ್ ಮಾಡಿದ್ರು ಹ್ಮ್ ಕೇಳಿಸ್ಕೊಂಡೆ ನಿಮ್ಮ ಮಗಂಗೆ ಏನು ಇಷ್ಟ ಅವ್ರ ಮಗಂಗೆ ಏನು ಇಷ್ಟ ಅಂತ ತುಂಬಾ ಮಾತಾಡ್ತಿದ್ರೆ ಆದ್ರೆ ತಮ್ಗೆ ಯಾರು ಇಷ್ಟ ಅಂತ ಹೇಳಲೇ ಇಲ್ಲ ರೊಟ್ಟಿ ಆಗೋಯ್ತದೆ ನೀವು ಕುಂತ್ಕೊಳ್ಳಿಂದ ಸಾಕು ತಕೊಂಡ್ಬರ್ತೀನಿ ಶುಶಪುಟ್ಟ ಬಾಕಂದ ತಿಂಡಿ ರೆಡಿ ಇದೆ ತಿಂಡಿ ಮಾಡುವಂತೆ ನೋಡು ಇನ್ನೂ ಬೇಜಾರು ಮಾಡ್ಕೊಂಡು ಕೂತಿದ್ಯಾ ನೀನು ಈಗ ಬೇಜಾರು ಮಾಡ್ಕೊಂಡು ಕೂತ್ಕೊಂಡೆ ಡ್ಯಾಡಿಗೆ ಬೇಜಾರಾಗಲ್ವಾ ನೀವು ಮಾತ್ರ ಸುಮಮ್ಮನ ಜೊತೆ ಮಾತಾಡಿ ಫೋನ್ ಕಟ್ ಮಾಡಿದ್ರೆ ನನಗೆ ಬೇಜಾರಾಗಲ್ವಾ ಪುಟ್ಟ ನಾನು ನಿನಗೆ ಹೇಗೆ ಹೇಳಲಿ ಸುಮ್ಮಮ್ಮ ಬಿಜಿ ಇದ್ರು ಅದಕ್ಕೆ ಫೋನ್ ಕಟ್ ಮಾಡಿದ್ರು ಇಲ್ಲ ಸುಳ್ಳು ಸುಮ್ಮಮ್ಮ ಎಷ್ಟೇ ಬಿಜಿ ಇದ್ರು ನನ್ನ ಜೊತೆ ಮಾತಾಡ್ತಾರೆ ನಿನಗೆ ಹೇಗೆ ಹೇಳಲಿ ಪುಟ್ಟ ಆಗೆಲ್ಲ ನಿಮ್ಮ ಸುಮ್ಮಮ್ಮ ಒಬ್ಬರೇ ಇದ್ರು ಆದ್ರಿಗ ಅವರದೇ ಸಂಸಾರದಲ್ಲಿ ಆನಂದವಾದ ಕ್ಷಣಗಳನ್ನು ಕಳೀತಿದ್ದಾರೆ ನಾವೇನೋ ನಮ್ಮ ಮನಸ್ಸಲ್ಲಿರೋ ಪ್ರೀತಿಗೋಸ್ಕರ ಅವರನ್ನು ಮಾತಾಡ್ಸಕ್ಕೆ ಹೋಗಿ ಅವ್ರ ಸಂತೋಷದ ಕ್ಷಣಗಳ ಮಧ್ಯೆ ಡಿಸ್ಟರ್ಬ್ ಮಾಡಬಾರ್ದಲ್ವಾ ಇದನ್ನೆಲ್ಲ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಡ್ಯಾಡಿ ಫೋನ್ ಮಾಡಿ ಕೊಡ್ತೀರಾ ಅಥವಾ ಹೀಗೆ ಕೂತಿರ್ಲೋ ಬೇಡ ಕಂದ
ನಾನ್ ಯಾಕ್ ನಿನ್ನತ್ರ ಸುಳ್ಳು ಹೇಳಲಿ ಅವರು ನಿಜವಾಗ್ಲೂ ಬಿಜಿ ಇದ್ದಾರೆ ಅವರು ಫ್ರೀ ಆದ್ಮೇಲೆ ಅವರೇ ಕಾಲ್ ಮಾಡ್ತಾರಲ್ವಾ ಆಗ ನೀನ್ ಮಾತಾಡಬಹುದಲ್ಲ ಆಗ ನಾನು ಸ್ಕೂಲ್ಗೆ ಹೋಗಿರ್ತೀನಿ ಅವಾಗ ಹೇಗ್ ಮಾತಾಡಕಾಗುತ್ತೆ ಕಂದ ನಾನು ಸ್ಕೂಲ್ ಇಂದ ಬಂದ ತಕ್ಷಣನೇ ಕಾಲ್ ಮಾಡ್ತೀನಿ ಓಕೆನಾ ಅದಲ್ಲ ನನಗೆ ಬೇಕಾಗಿಲ್ಲ ನೀನು ಕಾಲ್ ಮಾಡ್ಕೊಟ್ರೆ ನಾನು ತಿಂಡಿ ತಿಂತೀನಿ ಸ್ಕೂಲ್ಗೆ ಹೋಗ್ತೀನಿ ಇಲ್ಲಂದ್ರೆ ಹೀಗೆ ಕೂತಿರ್ತೀನಿ ಸರಿ ಕಂದ ಕಾಲ್ ಮಾಡ್ತೀನಿ ಆಯುಪ್ಟ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ ಓ ಮೋಸ್ಟ್ಲಿ ಚಾರ್ಜ್ ಇಲ್ಲ ಅನ್ಸುತ್ತೆ ಅವ ಸ್ವಿಚ್ ಆನ್ ಮಾಡಿದ್ಮೇಲೆ ಕಾಲ್ ಮಾಡ್ತಾರೆ ಅವಾಗ ಮಾತಾಡುವಂತೆ ಓಕೆನಾ ಹೌದಾ ಸ್ವಿಚ್ ಆಫ್ ಬರ್ತಾ ಇದ್ಯಾ ಕೊಡಿ ನಾನು ಟ್ರೈ ಮಾಡ್ತೀನಿ ಪುಟ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ನಾವು ಹೀಗೆ ಪದೇ ಪದೇ ಕಾಲ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಪದೇ ಪದೇ ಏನು ಬೇಡ ಒಂದ್ಸಲಿ ಕಾಲ್ ಮಾಡ್ಕೊಳ್ಳು ಡ್ಯಾಡಿ ಪ್ಲೀಸ್ ಸರಿ ಕಾಲ್ ಮಾಡ್ತೀನಿ ಹೋಗಿಂದ ರೆಡಿಯಾಗಿ ನಿಂತಿದ್ದೀನಿ ಹೇಗೆ ಕಾಣಿಸಿದ್ದೀನಿ ಅಂತ ಹೇಳಲೇ ಇಲ್ಲ ಏನು ಹೇಳ್ತಿದೆ ಅಂತ ಕೇಳಿಸ್ತಿದ್ಯಾ ನನ್ನ ಮತ್ತೆ ಬದುಕಿಸ್ಕೊಂಡೆ ಅಂತ ಹೇಳ್ತಿದೆ ಸುಬ್ಬಿ ನನ್ನ ಹೃದಯಕ್ಕೆ ಜೀವ ತುಂಬದೋಳೆ ನೀನು ಅದರ ಪ್ರತಿ ಬಡಿತದಲ್ಲೂ ನಿನ್ನ ಹೆಸರಿನ ಜಪ ಅಷ್ಟೇ ಇರುತ್ತೆ ಬೇಕಿದ್ರೆ ಕಿವಿ ಕೊಟ್ಟು ಕೇಳಿಸ್ಕೋ ಅದು ಲಬ್ಧ ಬಂತಿರಲ್ಲ ಸುಬ್ಬಿ ಸುಬ್ಬಿ ಅಂತ ಇರುತ್ತೆ ಈ ಹೃದಯ ನಿಂದೆ ಸುಬ್ಬಿ ಈ ಹೃದಯಕ್ಕೆ ನೀನೇ ಒಡತಿ ಆಯ್ತು ನಡೀರಿ ಒತ್ತಾಯ್ತದೆ ಸುಬ್ಬಮ್ಮ ಹೊಟ್ಟೆ ಹಸಿತಿದೆ ಸ್ಕೂಲ್ ಬಸ್ ಬರೋ ಟೈಮ್ ಆಯ್ತು ಆದ್ರೆ ನೀವೇ ಇನ್ನೂ ಬರ್ತಿಲ್ಲ ನೋಡಿ ನಿಮ್ಮ ಮಗ ಬೇರೆ ಕೂಗಾಡ್ತವನೆ ಬನ್ನಿ ಗೊತ್ತಾಯ್ತು ಸರಿಯಾದ ಟೈಮ್ಗೆ ಸೈರನ್ ಹಾಕ್ದ ನಡಿ ಏನ್ ಸುಬ್ಬಮ್ಮ ಒಳಗಡೆ ಚೆನ್ನಾಗಿ ಸಾಗು ರೆಡಿಯಾಗಿರ್ಬೇಕು ಮಗ ಸ್ವಲ್ಪ ಬಾಯಿ ಮುಚ್ತೀಯಾ ಸುಬ್ಬಿ ಬೇಗ ಇವನ್ ಬಾಯಿಗೆ ರೊಟ್ಟಿ ಹಾಕಿ ಇವನ್ ಬಾಯಿನ ಮುಚ್ಚೋ ಇಲ್ಲ ಅಂದ್ರೆ ಇವನ್ ಬಾಯಿಗೆ ನಾವು ಬಲಿ ಆಗ್ಬೇಕಾಗುತ್ತೆ ಹಲೋ ಅರುಣ್ ಹೇಳಿ ನಾನು ಗುರುಮೂರ್ತಿ ಮಾತಾಡ್ತಿರೋದು ಹೇಗಿದ್ರ ಗುರುಮೂರ್ತಿ ಅವರೇ ಕೇಳೋದೇನಿದೆ ನಿಮಗೆ ಗೊತ್ತಿರಬೇಕಲ್ಲ ಬೆಚ್ಚಿಗೆ ಮನೆ ವೆಚ್ಚಕ್ಕೆ ದುಡ್ಡು ಇಚ್ಛೆ ಅರ್ತಿರೋ ಸತಿ ಹಾಗಿರುವಾಗ ಸ್ವರ್ಗದಲ್ಲಿದ್ದೀನಿ ಅಂತ ಹೇಳ್ಬೋದಲ್ವಾ ಹ್ಯಾಪಿ ಫಾರ್ ಯು ನೀವಿಬ್ರು ಹೀಗೆ ನೂರು ಕಾಲ ಸಂತೋಷವಾಗಿರಬೇಕು ಸುಬ್ಬಿ ನಂಗೆ ಇನ್ನೂ ಸ್ವಲ್ಪ ಸಾಗು ಆಗ್ತ ತಿಂಡಿ ತಿಂತಿದ್ವಿ ಯಾರು
ಸುಬ್ಬಿ ನಂಗೆ ಬಡಿಸ್ತಿದ್ಲು, ನೀ ಅವ್ರ ಜೊತೆ ಏನಾದರೂ ಮಾತಾಡೋದಿತ್ತಾ? ನಾನು ನೋ ಪ್ರಾಬ್ಲಮ್, ಯು ಪ್ಲೀಸ್ ಕ್ಯಾರಿ ಆನ್. ಡ್ಯಾಡಿ ತಿರ್ಗಾ ಫೋನ್ ಕಟ್ ಮಾಡ್ದ, ಐ ಹೇಟ್ ಯು. ಪುಟ್ಟ, ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸುಬ್ಬಮ್ಮ ಬಿಸಿ ಇರೋದಕ್ಕೆ ಅವ್ರಿಗೆ ನಮ್ಮ ಜೊತೆ ಮಾತಾಡಕ್ ಆಗ್ತಿಲ್ಲ. ನಾವ್ ಆತರ ಡಿಸ್ಟರ್ಬ್ ಮಾಡಬಾರ್ದಲ್ವಾ ಪುಟ್ಟ? ಸುಬ್ಬಮ್ಮ ನನ್ ಜೊತೆ ಮಾತಾಡದೆ ಇರೋಷ್ಟು ಬಿಸಿನಾ? ಯಾಕೆ ಸುಬ್ಬಮ್ಮ ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ವಾ? ಚಚೆ, ಹಾಗೇನು ಇಲ್ಲ ಪುಟ್ಟ. ಅವ್ರು ಫ್ರೀ ಆದ ತಕ್ಷಣ ಅವ್ರು ನಿನಗೆ ಕಾಲ್ ಮಾಡ್ತಾರೆ, ಅವಾಗ ಸಂತೋಷವಾಗಿ ಮಾತಾಡು. ಪ್ಲೀಸ್ ಬಾ, ಇವಾಗ ಟೈಮ್ ಆಗ್ತಿದೆ, ಸ್ಕೂಲ್ ಲೇಟ್ ಆಗ್ತದೆ. ಬಾ ಪುಟ್ಟ, ಗೆಟ್ ಅಪ್ ಗೆಟ್ ಅಪ್. ಬಾ ಬಾ, ಗುಡ್ ಗರ್ಲ್. ಅಯ್ಯೋ, ಅರುಣ್ ಸಾ ಫೋನ್ ಇಟ್ಬಿಟ್ರ. ಅಲ್ಲ, ಮತ್ತೆ ಯಾಕಂತ ಅವ್ರು ಫೋನ್ ಮಾಡಿದ್ದು? ಓ, ಅವಾಗ್ಲೇ ಕಾಲ್ ಮಾಡಿದ್ರ? ಅಂಥದ್ದೇನು ಹೇಳಿಲ್ಲ. ನಿನಗೆ ಬೇಕಿದ್ರೆ ಆಮೇಲೆ ಕಾಲ್ ಮಾಡಿ ಕೇಳು. ಅವ್ರನ್ನ ಒಂದ್ಸತಿ ಊಟಕ್ಕೆ ಕರಿ, ಅವತ್ತು ಬರಲಿಲ್ಲ. ಸರಿ, ಕರಿತೀನಿ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ರೊಟ್ಟಿಗೆ ತುಪ್ಪ ತರೋದೇ ಮರೆತ್ಬಿಟ್ಟೆ ನೋಡಿ. ತಿಂತೀರಿ ತಂದೆ? ಹಾಗಾದ್ರೆ ನಮ್ ಸುಬ್ಬಿ ಪಾಲ್ಗೆ ಭೀಮ್ ನಮಾವಾಸ್ಯೆ ತುಂಬಾ ಮೆಮೊರೇಬಲ್ ಅನ್ನಿ. ಬರೀ ಮೆಮೊರೇಬಲ್ ಅಲ್ಲ ಶಾಲಿನಿ, ಮೋಸ್ಟ್ ಲವಬಲ್ ಅನ್ಬೇಕು. ಈಗ ಅವರಿಬ್ರು ಮಧ್ಯೆ ಪ್ರೀತಿ ತುಂಬಿ ತುಳುಕಾಡ್ತಾ ಇದೆ ನೋಡು. ದೇವ್ರ ದಯದಿಂದ ಹಬ್ಬದ ದಿನಾನೇ ಅವ್ರ ಮಧ್ಯೆ ಇದ್ದು ಗೋಡೆ ಕಳಚು ಬಿತ್ತು, ಅಂತರ ಹೋಗಿ ಹತ್ರ ಆದ್ರು. ಇನ್ ಯಾವತ್ತಿಗೂ ಅವರಿಬ್ರು ಹೀಗೇ ಇರ್ಲಿ ಅಂತ ಆ ದೇವ್ರಲ್ಲಿ ಕೇಳ್ಕೊತೀನಮ್ಮ. ಹೌದೌದು, ಬೇರೆಯವ್ರ ಮನೆ ಉದ್ದಾರ ಆಗ್ಲಿ ಅಂತ ಅಷ್ಟೇ ನಮ್ಮ ಮತ್ತೆ ಬೇಡ್ಕೊಳ್ಳೋದು. ಈ ಮನೆ ಬಗ್ಗೆ ಬೇಡ್ಕೊಳ್ಳೋದು ಇಲ್ಲ, ಈ ಮನೆ ಬೇಡಿಕೆಗಳನ್ನ ಈಡೇರಿಸೋದು ಇಲ್ಲ. ಆಂಟಿ, ಗುರುಮೂರ್ತಿ ಬಗ್ಗೆ ಸುಬ್ಬಲಕ್ಷ್ಮಿ ಪೂರ್ತಿಯಾಗಿ ನಂಬಿಕೆ ಬಂತಾ? ನನ್ಗೇನೋ ಹಾಗೆ ಅನ್ಸುತ್ತೆ ಶಾಲಿನಿ. ಅವರಿಬ್ರು ಮದ್ವೆಯಾದ ಹೊಸದ್ರಲ್ಲಿ ಅಪಾರ್ಟ್ಮೆಂಟ್ಗೆ ಬಂದು ಹೊಸದಾಗಿ ಜೀವನ ಶುರು ಮಾಡಿದ್ರಲ್ಲ, ಈಗ್ಲೂ ಹಾಗೆ ಇದ್ದಾರೆ. ಏನೋ ನಾಯಿ ಬಾಲನ ನೆಟ್ಟಗ್ ನೋಡಿದೀನಿ ಅಂತಿದ್ದೀರಾ? ಸಹನ, ಮಾತಿನ ಬಗ್ಗೆ ಸ್ವಲ್ಪ ಹಿಡಿತ ಇರ್ಲಿ. ಹಾಗೆಲ್ಲ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು. ಅಯ್ಯೋ, ನಾನಿಲ್ಲಿ ಕೆಟ್ಟದಾಗ ಮಾತಾಡ್ದೆ, ಇರೋದನ್ನ ಇದ್ದಂಗೆ ಹೇಳ್ದೆ ಅಷ್ಟೇ. ಅವರಿಬ್ರು ಜಗಳ, ಸರಸ, ವಿರಸ ಇದೆಲ್ಲ ಹೊಸ್ತ. ಈಗೇನೋ ನಂಬಿರ್ಬೋದು, ಆಮೇಲೆ ಅವನು ಶನ ಹಿಂದೆ ಮತ್ತೆ ಓಡೋದ್ರೆ ತಾನೆಂತ ಬುದ್ಧಿವಂತೆ ಅಂತ ಆಗ ಸುಬ್ಬಲಕ್ಷ್ಮಿ ಗೊತ್ತಾಗತ್ತೆ. ಸಹನ ಅವರೇ, ಬುದ್ಧಿವಂತಿಕೆನೆ ಬೇರೆ, ಭಾವನೆಗಳ ಮೇಲಿರೋ ನಂಬಿಕೆನೆ ಬೇರೆ. ಭಾವನೆಗಳ ಮೇಲೆ ನಂಬಿಕೆ ಇಡ್ತಾರೆ ಅನ್ನೋದು ಮಾತ್ರಕ್ಕೆ ಅವರೆಲ್ಲ ದಡ್ರಾಗೋದಿಲ್ಲ. ಆಯ್ತಾಯ್ತು, ತಾವೆಲ್ಲರೂ ಬುದ್ಧಿವಂತರೆ, ತಮಗೆ ಯಾರಾದರೂ ಮೋಸ ಮಾಡೋಕ್ಕಾಗತ್ತಾ? ಬಿಡಿ. ಸಹನ, ಮೋಸ ಅಂತೆಲ್ಲ ಯಾಕಮ್ಮ ಮಾತಾಡ್ತೀಯ? ಹಾಗೆಲ್ಲ ಇನ್ಯಾವತ್ತೂ ನಡೀದೇ ಇರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನೀನು ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ, ಪ್ಲೀಸ್. ಏನಾದರೆ ನನಗೇನಂತೆ, ನನ್ನ ಯೋಚನೆ ಮಾತ್ರ ಒಂದೇ, ಅವಳು ಮತ್ತೆ ಸಂಸಾರನ ಹಾಳು ಮಾಡಿಕೊಂಡು ಈ ಮನೆಗೆ ಒಕ್ಕರಿಸದೇ ಇದ್ರೆ ಸಾಕು. ಅದಕ್ಕಾದ್ರೂ ಅವಳು ಸಂಸಾರ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಸುಬ್ಬಿ, ತಿಂಡಿ ಹೇಗಿದೆ ಅಂತ ಹೇಳಿಲ್ಲ ಅಂತ ಮಂಕಾಗಿದ್ಯಾ? ಇಷ್ಟು ರುಚಿ ರುಚಿಯಾಗಿ ತಿಂಡಿ ಮಾಡಿಕೊಟ್ರೆ ಮದುವೆಯಲ್ಲಿ ಮಾತಾಡೋಕ್ಕಾದ್ರೂ ಮನ್ಸು ಹೇಗಾಗುತ್ತೆ? ಮೊದಲು ಚೆನ್ನಾಗಿ ತಿಂಡಿ ತಿಂದು ಆಮೇಲೆ ಮಾತಾಡೋಣ ಅಂತ ಸುಮ್ಮನಿದ್ದೆ. ತಿಂಡಿ ತಿಂತಿದ್ರೆ ನಿಲ್ಸೋಕೆ ಮನ್ಸಾಗಲ್ಲ. ನಾನು ನೋಡ್ತೀನಿ, ನೀವು ತಿಂಡಿ ತಿನ್ನಿ. ಮೇಡಮ್, ಬಾಸ್ ಅಲ್ವಾ? ಅವರೇ. ಗುಡ್ ಮಾರ್ನಿಂಗ್ ಬಾಸ್.
ಬಾಸ್ ನೀವು ಹೇಳಿದಾಗೆ ಮೀಟಿಂಗ್ಗೆ ಎಲ್ಲ ಪ್ರೆಸೆಂಟೇಷನ್ ರೆಡಿ ಮಾಡಿದ್ದೀನಿ ಆ್ಯಂಡ್ ಕೋಟೇಷನ್ ಕಾಪಿ ಕೂಡ ತಂದಿದ್ದೀನಿ. ಸುಬ್ಬಿ, ತಿಂಡಿ ತಿನ್ಕೊಂಡು ಬರ್ತೀನಿ, ಆ ಹುಡುಗಿಗೆ ವೇಟ್ ಮಾಡಕ್ಕೆ ಹೇಳು. ಓಕೆ ಮೇಡಮ್, ಬಾಸ್ ತಿಂಡಿ ಆಗೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಇಷ್ಟು ದಿನ ಇವಳ ಮುಖ ಕಂಡ್ರೆ ಉರಿದು ಬೀಳ್ತಿದ್ದವರು ಇವತ್ತಿಷ್ಟು ಆರಾಮಾಗವ್ರಲ್ಲ. ಏ ಸುಬ್ಬಿ, ನಿನಗೇನು ತಲೆ ಕೆಟ್ಟಿದ್ಯಾ? ಅವಳನ್ನ ಲೆಕ್ಕಕ್ಕೆ ತಗೊಳ್ದೆ ತನ್ನ ಪಾಡಿಗೆ ತಾನಿರೋ ಗಂಡನ ಮೇಲೆ ಅನುಮಾನ ಪಡ್ತಿದ್ಯಲ್ಲ, ತಪ್ಪಲ್ವಾ ಇದು?